ಆ ಸ್ಕೂಲಿಂದ ಒಂದು ಲೆಟ್ರ್ ಬಂದಿದೆ. ಏನ್ ಲೆಟ್ರು? ಆ ಸ್ಕೂಲ್ ಕಟ್ಸಿ 25 ವರ್ಷ ಆಗಿದೆ ಅಂತೆ. ಅಪ್ಪನ ಜೊತೆ ಇಡೀ ಫ್ಯಾಮಿಲಿ ಬರಬೇಕು ಅಂತ ಹೇಳಿ ಇನ್ವಿಟೇಷನ್ ಕಳಿಸಿದ್ದಾರೆ. ಅಜ್ಜಿ, ನಾನು, ಅಪ್ಪ, ಅಮ್ಮ, ವೇದಾಂತ ಅಣ್ಣ, ವಿಕ್ಕಿ ಅಣ್ಣ, ನೀವು ಎಲ್ರು ಒಟ್ಟಿಗೆ ಹೋದ್ರೆ ಚೆನ್ನಾಗಿರತ್ತೆ ಅಲ್ವಾ? ಹೌದೌದು, ನಿಮ್ಮ ಅಪ್ಪ ಬಂದ್ಮೇಲೆ ನಾವೆಲ್ಲರೂ ಬಟ್ಟೆಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಅದು ಖಂಡಿತ ನಿಮ್ಮ ಅಪ್ಪ ಅಮ್ಮ ಸಿಗ್ತಾರಮ್ಮ, ಆಗ ನೀವೆಲ್ಲರೂ ಒಟ್ಟಿಗೆ ಹೋಗ್ಬೋದು ಅಂತ ಹೇಳಿದೆ. ಹ್ಞೂ ಕಣೆ ಆದ್ಯ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಆ ವೈಜಯಂತಿ, ನೀನು ಹೇಳ್ದಾಗೆ ಆದ್ರೆ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಮ್ಮ. ಸರಿಮ್ಮ. ಆದ್ಯ, ಈಗ ನಿನ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ವಾ? ನಾನೇನೋ ಟೆನ್ಷನ್ ಆಗ್ತೀನಿ, ಗಾಬರಿ ಆಗ್ತೀನಿ ಅಂದ್ರೆ ನೀನು ಹಾಗೇನಾ? ಪ್ರತಿ ಸಲನು ನಾನೇ ನಿನ್ನ ಸಂಭಾಳಿಸ್ಬೇಕು. ಅಬ್ಬಬ್ಬ, ಅಯ್ಯೋ, ನಾನ್ ರೀಲ್ಸ್ ನೋಡ್ತಾ ಇದ್ದೆ. ದೇವ್ರೆ, ಇಷ್ಟೊತ್ತಿಗೆ ವೇದಾಂತ್ಗೆ ಸೂರಿ ಸಿಕ್ಲಿ, ವೇದಾಂತ್ ಅವರಪ್ಪನ ಮನೆಗೆ ಕರ್ಕೊಂಡ್ಬರೋ ಹಾಗಾಗ್ಲಿ. ಈ ವೈದ್ಯ ಹೀಗೆ ಅಜ್ಞಾತವಾಸ ಸಾಕಾಗಿ ಹೋಗಿದೆ. ನನ್ನ ಮಕ್ಕಳಿಗೆ ಇರೋ ವಿಷಯನೆಲ್ಲ ಹೇಳ್ಬೇಕು. ಹೇಳ್ಬಿಟ್ಟು ದೇವ್ರಿ, ವೇದಾಂತಿ ಮನೆಗೆ ವಾಪಸ್ ಬರೋವಾಗ ಅವ್ರ ಅಪ್ಪನ ಕರ್ಕೊಂಡ್ ಬರ್ಲಿ. ನಿನ್ನಲ್ಲಿ 1000 ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಅಂತ ಗೊತ್ತು. ಅದಕ್ಕೆ ಉತ್ತರ ಕಾಲವೇ ಕೊಡುತ್ತೆ. ಕಾಲ ಮಾಗಬೇಕು, ಮಾಗಿ ಹಣ್ಣಾಗಬೇಕು. ಹಣ್ಣು ಸಿಹಿ ಆಗಬೇಕು, ಅಲ್ಲಿ ತನಕ ನೀನು ಕಾಯಬೇಕು, ಕಾಯಲೇಬೇಕು. ಸತ್ಯ ಗೊತ್ತಾಗಿದೆ, ಅದು ಮನೆ ಸೇರಲು ಸಮಯಾವಕಾಶ ಬೇಕು. ಅಪಾಯ ನಿನ್ನ ಬೆನ್ನ ಹಿಂದೆ ಇದೆ. ನೀನು ಇಲ್ಲಿ ಇರೋದು ಒಳ್ಳೇದಲ್ಲ. ಮೊದಲು ಹೊರಡಿ ಇಲ್ಲಿಂದ. ನಾರಾಯಣ್ ಸರ್, ನಮ್ಮಪ್ಪ ಅಂದ್ರೆ ಸೂರ್ಯ ನಾರಾಯಣ. ಕಳೆದು 2 ದಿನಗಳಿಂದ ನಾನು ನಮ್ಮನ ಜೊತೆನೇ ಇದ್ದೆ. ಆಯ್ತಾ, ಆದ್ರೆ ಅವ್ರು ಯಾಕೆ ಅಗ್ನಿ ಅಗ್ನಿ ಜೊತೆ ಇದಾರಲ್ಲ ಅಮೂಲ್ಯ? ನನಗೆ ಇದ್ಯಾವುದು ಸರಿ ಕಾಣ್ತಿಲ್ಲ. ಮೊದಲಿಂದ ಹೋಗೋಣ ಬಾ. ಇಲ್ಲ ವೇದಾಂತ, ನಿಮ್ ತಂದೆ ಅಂದ್ಮೇಲೆ ಯಾಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ಕೇಳಿಬೇಡ ಬಾ ವೇದಾಂತ. ಹಠ ಮಾಡ್ಬೇಡ ಅಮೂಲ್ಯ, ಸಾಧುಗಳು ಈಗ ತಾನೆ ಹೇಳೋಗಿದ್ ಕೇಳ್ದೆ ಅಲ್ಲ, ಎಲ್ಲವೂ ವಿಚಿತ್ರವಾಗಿದೆ, ಯಾವುದು ಅರ್ಥ ಆಗ್ತಿಲ್ಲ. ನಮ್ಮಪ್ಪ ಅಗ್ನಿಚು. ಹಲೋ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಮರ್ಯಾದೆ ಕಮ್ಮಿ ಆಗ್ತಾ ಇದೆ? ನೀವ್ ಮಾಡ್ತಾ ಇರೋ ಕೆಲ್ಸಕ್ಕೆ ಇನ್ನೇನ್ ಹೇಳ್ಬೇಕು? ಏನ್ ಕೆಲ್ಸ? ಅಲ್ಲ, ಆ ಸೂರ್ಯನಾರಾಯಣ ಈಗ ನಿಮ್ ಹತ್ರನೇ ಇದಾನೆ ತಾನೆ. ಮುಗಿಸ್ಬಿಡಿ ಅವನನ್ನ. ಅವನ್ ಇನ್ನೂ ಬದುಕಿದ್ರೆ ನಮಗೆ ಜಾಸ್ತಿ ಅಪಾಯ. ಅವನು ಜೀವಂತವಾಗಿರೋದು ನಾವು ಸೆರಗಲ್ಲಿ ಕೆಂಡ ಕಟ್ಕೊಂಡಿರೋ ಹಾಗೆ. ಚಿನ್ನದ ಮೊಟ್ಟೆ ಇಡೋ ಕೋಳಿ ಅವನು. ನಿನಗೆ ಬುದ್ಧಿ ಇಲ್ಲ, ಸುಮ್ನೆ ಏನೋ ಮಾತಾಡ್ತೀಯ. ಬುದ್ಧಿ ಇಲ್ದೇ ಇರೋದು ನಿಮಗೆ.
ಸುಹಾಸಿನಿ, ಆಟ ಆಡಕ್ಕೆ ಗೊತ್ತಿಲ್ಲದೆ ಏನೋ ಮಾತಾಡಬೇಡ. ಏನ್ ಆಟ? ನಿಮ್ಮ ತಂದೆನ ಜೈಲಿಗೆ ಕಳಿಸ್ದವನು ನಿಮ್ಮ ಕಣ್ಣು ಮುಂದೆನೆ ಇದ್ರು ಅವನನ್ನ ಕೊಲ್ದೆ ಸುಮ್ಮನೆ ಬಿಡೋದು ಆಟನ? ಕೊಂದ್ರೆ ಒಂದು ಕ್ಷಣಕ್ಕೆ ಸಾವು, ಸತ್ರೆ ಎಲ್ಲ ಮುಗ್ದು ಹೋಗತ್ತೆ. ಅದೇ ಬದುಕಿದ್ರೆ ಸಾವು ಅವಾಗವಾಗ ಬಂದ್ ಹೋಗ್ತಿರ್ಬೇಕು ಅವನ್ಗೆ. ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದಿಲ್ಲ ಸುವಾಸಿನಿ. ನನಗೆ ಈ ಪಾಠನ ಮಾಡಿದ್ದು ಆ ವೇದಾಂತ್ ವಶಿಷ್ಠ. ಅವನ್ ಪಾಠನ ಅವನ್ಗೆ ಕಲಿಸ್ತೀನಿ. ಸೇಡ್ ತೀಸ್ಕೊಲ್ಲೇ ಬಿಡಲ್ಲ. ಅದು ಸೂರ್ಯನಾರಾಯಣನ್ ಸಾವಿಂದ ಸಿಗಲ್ಲ. ನಾನ್ ಮಾತ್ರ ವೇದಾಂತ್ನ ಸುಮ್ನೆ ಬಿಡಲ್ಲ ಸುಹಾಸಿನಿ. ಮೆಂಟಲ್ ಟಾರ್ಚರ್ ಇಡ್ತೀನಿ ಅವನ್ಗೆ. ಇದೆಲ್ಲ ಸಿನಿಮಾ ಡೈಲಾಗ್ ತರ ಹೇಳೋದು ಚೆನ್ನಾಗಿದೆ ಅಷ್ಟೇ, ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಸಾಧ್ಯನ? ನಾನ್ ಏನು ಮಾಡಲ್ಲ, ಸುಮ್ನೆ ನೋಡ್ತಾ ಇರ್ತೀನಿ. ಮಾಡೋದೆಲ್ಲ ಅವನಪ್ಪ ಸೂರ್ಯನಾರಾಯಣ ವಶಿಷ್ಠ. ಅಪ್ಪ ನೋಡೋಗ್ತಿದ್ಯಾ ವೇದ? ನೀನ್ ಬರೋದ್ ಎಷ್ಟೊತ್ತಾಗತ್ತೆ? ನಾಳೆನೇ ಊರಿಗೆ ಹೋಗ್ಬೇಕಾ? ವೇದಾಂತ್ ಏನ್ ಹೇಳ್ತಿದ್ಯಾ ನೀನು? ನೀನು ಅಪ್ಪ ನೋಡ್ಕೊಂಡು ಮನೆಗೆ ಬರೋದಾ? ಅದೆಲ್ಲ ಗೊತ್ತಿಲ್ಲ ವೇದಾಂತ್, ನಿನ್ ಅಪ್ಪನ ಎಲ್ಲಿ ಅಂತ ಹುಡುಕ್ತ್ಯಾ? ನೀನ್ ಬಾ, ನಾನ್ ಮಾತಾಡ್ಬೇಕು ಫಸ್ಟ್. ವೇದಾಂತ್ ವೇದಾಂತ್ ನನ್ ಮಾತು ಕೇಳಿಸ್ಕೋಬೇಕ್. ಫೋನ್ ಕಟ್ ಮಾಡ್ತಾನೆ. ವೇದಾಂತ್ ತುಂಬಾ ಫ್ರಸ್ಟ್ರೇಟ್ ಆಗ್ಬಿಡ್ತಾನೆ. ನಾಳೆ ಬೇರೆ ಮನೆಗೆ ಹೋಗು ಅಂತಿದ್ದಾನೆ. ನಾನೊಬ್ಳೆ ಮನೆಗೆ ಹೇಗಪ್ಪ ಹೋಗ್ಲಿ? ಹಲೋ ಅಮೂಲ್ಯ ಅವ್ರೆ, ಬೆಂಗ್ಳೂರ್ಗೆ ಬಂದ್ರಾ? ತಲ್ಪಕ್ಕಿನ್ನು ಎಷ್ಟೊತ್ತಾಗುತ್ತೆ? ಅಂದಾಗೆ ಅವರು ನಿಮ್ ಜೊತೆ ಬಂದ್ರ? ಅಮ್ಮ ನಾವಿನ್ನು ಸಂಪಿಗೆಪುರದಲ್ಲೇ ಇದ್ದೀವಿ. ಸಂಪಿಗೆಪುರದಲ್ಲ? ಅಲ್ಲ ಅಮೂಲ್ಯ ಅವ್ರೆ, ನೀವು ವೇದಾಂತ್ ಮತ್ತೆ ಅವ್ರ ಅಪ್ಪನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಅಮೂಲ್ಯ ಅವ್ರೆ, ವೇದಾಂತ ಅವ್ರ ಅಪ್ಪ ಸಿಕ್ಕಿದ್ರ? ಹಾ ಸಿಕ್ಕಿದ್ರು. ಏನು, ವೇದಾಂತ ಅವ್ರ ಅಪ್ಪ ಸಿಕ್ಕಿದ್ರ? ಅಯ್ಯೋ, ವೇದಾಂತ ಅಪ್ಪ ಸಿಕ್ಬಿಟ್ರು ಅಂತ ಹೇಳಿದ್ರೆ ವೈಜಯಂತಿ ಅಮ್ಮಂಗೆ ಇಲ್ಲಿ ನಡೆದಿದ್ದೆಲ್ಲ ಹೇಳ್ಬೇಕಾಗತ್ತೆ. ಬೇಡ ಬೇಡ ಬೇಡ, ಅಮ್ಮಂಗೆ ಏನು ನಿಜ ಹೇಳದ್ ಬೇಡ. ಅಮ್ಮ ಅಮ್ಮ ಇಲ್ಲಮ್ಮ, ಆಕ್ಚುಲಿ ವೇದಂತಪ್ಪ ಇನ್ನ ಸಿಕ್ಕಿಲ್ಲ, ಹುಡುಕ್ತಾ ಇದೀವಿ. ಅಲ್ಲ ಏನ್ ಹೇಳ್ತಾ ಇದ್ದೀರಾ ಅಮೂಲ್ಯ ಅವ್ರೆ? ಹುಡುಕ್ಬೇಕಮ್ಮ, ಆದಷ್ಟು ಬೇಗ ಹುಡುಕ್ತೀವಿ. ಏನಾದ್ರೂ ಗೊತ್ತಾದ ತಕ್ಷಣ ಕಾಲ್ ಮಾಡಿ ತಿಳಿಸ್ತೀನಿ. ಸರಿ ಅಮೂಲ್ಯ ಅವ್ರೆ. ಅಮ್ಮ ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ. ಏನಂತೆ? ಸೂರಿ ಸಿಕ್ಲಿಲ್ವಂತೆ. ಅವ್ರು ಸಿಕ್ಕದ್ಮೇಲೆ ಬೆಂಗಳೂರಿಗೆ ಬರೋದು ಅಂತ ಅಮ್ಮಯ್ಯ ಅವ್ರು ಹೇಳಿದ್ರು. ನನ್ನ ಪರಿಸ್ಥಿತಿನ ಒಂದು ಸಲ ಯೋಚನೆ ಮಾಡಿ. ಅಮ್ಮ ಅಪ್ಪ ಕೆಲ್ಸದಿಂದ ಒಂದ್ ಗಂಟೆ ಲೇಟ್ ಆಗಿ ಬಂದ್ರು ನಿನ್ನ ಗಾಬರಿ ಆಗುತ್ತ ತಾನು? ಹಾಗೆ ನನ್ ಗಂಡನು ಕೂಡ ನನಗೆ ಒಂದ್ ತಿಂಗಳಿಂದ ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಎಂತದೂ ಇಲ್ಲ. ನನಗ್ ಹೇಗಾಗ್ಬೇಡ, ನೀನೆ ಯೋಚನೆ ಮಾಡು.
ನಾನು ಈ ವಿಷಯನ ವೇದಾಂತ್ ಭಾವ ಅಮ್ಮ ಹತ್ರನೂ ಹೇಳ್ಕೊಂಡೆ. ಅವರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ವಿಕ್ಕಿ ದುಬೈಗೆ ಹೋಗಿ ಹತ್ರ ಹತ್ರ ಒಂದು ತಿಂಗಳಾಗ್ತಾ ಬಂತು. ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಯಾವ ಸುದ್ದಿನೂ ಇಲ್ಲ. ಇನ್ನೂ ನನಗೆ ಕಾಯೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನೇ ವಿಕ್ಕಿ ಅವ್ರನ್ನ ಹುಡ್ಕೊಂಡು ದುಬೈಗೆ ಹೋಗ್ತಾ ಇದ್ದೀನಿ. ನನ್ನ ಬಗ್ಗೆ ತುಂಬಾ ಭಯ ಪಡ್ಕೋಬೇಡಿ. ನಾನು ಮತ್ತೆ ನನ್ನ ಜೂನಿಯರ್ ಚೆನ್ನಾಗಿರ್ತೀವಿ. ನಾನು ವಾಪಸ್ ಬರೋದಾದ್ರೆ ವಿಕ್ಕಿ ಅವ್ರ ಜೊತೆಗೆ ಮಾತ್ರ. ಅಮ್ಮ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಭಯ ಪಡ್ಕೋಬೇಡಿ. ನಾನು ಆರಾಮಾಗಿ ಹೋಗಿ ಬೇಗ ವಾಪಸ್ ಬರ್ತೀನಿ. ನಿಮ್ಮ ಪ್ರೀತಿಯ ಮಗಳು ಆರ್ತಿ ಮಂಜುನಾಥ್. ಏನ್ರಿ ಮುಂದಿರೋರು ಮಾಡೋ ಕೆಲ್ಸನ ಇದು? ತುಂಬ ಗರ್ಭಿಣಿರಿ ನನ್ ಮಗಳು. ಇಂಥ ಸಮಯದಲ್ಲಿ ಗೊತ್ತಿಲ್ದಿರೋ ದೇಶಕ್ಕೆ ಒಬ್ಳೆ ಹೊರಟಿದ್ದಾಳಲ್ಲ. ಅಂತವ್ರು ಹೋಗಿ ಅಹಿಂಸಾ ಪಾಠ ಮಾಡ್ತಾ ನಿಮ್ ಭಾವ. ನಾನು ಅಲ್ಲಿರ್ಬೇಕಾಗಿತ್ತು. ನನಗೆ ನಮ್ ಭಾವನ್ನ ನೋಡ್ಬೇಕು ಅನ್ನಿಸ್ತಿದೆ. ನೀನಲ್ಲಿ ಬರೋದ್ ಬೇಡ. ನನ್ನ ಹತ್ರ ಇರೋದು ನಾರಾಯಣ್ ರಾವ್. ಅವ್ರಿಗೆ ಹಿಂದೆಂದು ಏನು ನೆನ್ಪಿಲ್ಲ. ನೀನ್ ಬಂದು ಅವನ್ಗೆ ಹಳೆದಲ್ಲ ನೆನ್ಪಾಗಿ ಸೂರ್ಯ ನಾರಾಯಣ ವಶಿಷ್ಠ ಆಗೋದು ಬೇಡ. ವೇದಾಂತ್ ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ. ಅದ್ರ ಮೇಲೆ ಸೂರ್ಯನಾರಾಯಣ ಸೇರ್ಕೊಂಡ್ರೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡತ್ತೆ. ನೀನಿಲ್ಲಿ ಬರೋದ್ ಬೇಡ, ಅಲ್ಲೇ ಇರು. ಅಗ್ನಿ, ಇಡಿಯಟ್. ಅಲ್ಲ, ಈ ಅಗ್ನಿ ಅವ್ರ ಮನ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಅವ್ರ ಕುಟುಂಬನ ನಾಶ ಮಾಡ್ದವನು ಎದುರುಗಡೆನೆ ಇದ್ರು ಅವನನ್ನ ಸಾಯಿಸ್ದೆ ಉಪಚಾರ ಮಾಡಿ ಅವನ್ನ ಸಾಕ್ತಾ ಇದ್ದಾರೆ. ಯಾಕಿರ್ಬೋದು? ಸೂರ್ಯನಾರಾಯಣ ವಸಿಷ್ಠ ಬದುಕಿರೋವರೆಗೂ ನನಗ್ ಸಮಸ್ಯೆ ತಪ್ಪಿದ್ದಲ್ಲ. ಅಗ್ನಿ ಬೇರೆನೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಆದ್ರೂ ಇವರನ್ನೇ ನಂಬ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗಲ್ಲ. ನಾನೇ ಏನಾದ್ರೂ ಮಾಡಬೇಕು. ಈಗೇನ್ ಮಾಡೋದು? ನನಗೂ ಏನೋ ಗೊತ್ತಾಗ್ತಾ ಇಲ್ಲ. ಕಾಪ್ರಿಲಿ ಏನೋ ಹೊಳಿತಾ ಇಲ್ಲ. ಹಾಗಂತ ಏನು ಮಾಡದೇ ಇರೋದಕ್ಕೂ ಆಗೋದಿಲ್ಲ. ಈಗ ಒಂದೊಂದು ಕ್ಷಣನೂ ಮುಖ್ಯ ಆಗುತ್ತೆ. ನೋಡೋಣ, ಇರು, ಎಲ್ಲ ಸರಿ ಹೋಗುತ್ತೆ. ಜೋ, ಇವತ್ತು ದುಬೈ ಹೊರಡೋ ವಿಮಾನಗಳು ಯಾವ್ಯಾವ ಅಂತ ಚೆಕ್ ಮಾಡು. ನೋಡ್ತೀನಿ.
ಯಾಕೋ ನನಗೂ ತುಂಬಾ ಗಾಬರಿ ಆಗ್ತಾ ಇದೆ ರೀ. ಮಾತು ಹಂಗಿಂದ ಇರುಪ್ರಿ, ಏನಾದರೂ ಗೊತ್ತಾಗತ್ತೆ. ಅಂಜು ಎಷ್ಟೊತ್ತಮ್ಮ, ಬಾ ಬೇಗ ಅಂಜು ಬಾರೆ. ಅಪ್ಪ ದುಬೈಗೆ ನೆಕ್ಸ್ಟ್ ಫ್ಲೈಟ್ ಇರೋದು ಒಂದೂವರೆಗೆ. ಈಗ ಹತ್ತುವರೆ, ಇನ್ನು ಮೂರು ಗಂಟೆ ಟೈಮ್ ಇದೆ. ಅಂದ್ರೆ ಆರತಿ ಇನ್ನೂ ಅಂದ್ರೆ ಅಕ್ಕ ಇನ್ನೂ ಏರ್ಪೋರ್ಟ್ ಅಲ್ಲೇ ಇರ್ತಾಳೆ. ಹಾಗಾದ್ರೆ ನೀವು ಬೇಗ ಹೋಗಿ ಕರ್ಕೊಂಡು ಬನ್ನಿ, ಹೋಗ್ರಿ ಹೋಗ್ರಿ ಬೇಗ. ಅದಕ್ಕೆ ತಾನೆ ನಾವ್ ಇಷ್ಟೆಲ್ಲ ಮಾಡ್ತಾ ಇರೋದು. ಅಪ್ಪ ನಾವ್ ಈಗ್ಲೇ ಹೊರಟ್ರೆ ಅಕ್ಕ ಸಿಕ್ಕೇ ಸಿಗ್ತಾಳೆ. ಸರಿ ನಾನು ಹೋಗಿದ್ ಬರ್ತೀನಿ. ಅಪ್ಪ ನಾನು ಬರ್ತೀನಿ. ನೀನ್ ಬೇಡ ಅಂಜು, ಅಮ್ಮನ ಜೊತೆ ಇರು. ರೀ ಒಂದ್ ನಿಮಿಷ ಇರಿ, ಜೊತೆ ಅಂಜುನ್ ಕರ್ಕೊಂಡು ಹೋಗಿ, ಅಲ್ಲಿ ಏನಾದ್ರೂ ವಿಚಾರ ಮಾಡ್ಕೊಳ್ಬೇಕಾಗ್ತಾಳೆ. ಏರ್ಪೋರ್ಟ್ ಅಲ್ಲಿ ಕೆಲ್ಸ ಇರತ್ರಿ, ಕರ್ಕೊಂಡು ಹೋಗಿ. ಹಾಗಾದ್ರೆ ನೀನ್ ಇಲ್ಲೂ ಒಬ್ಳೆ ಇರ್ತೀಯ? ಹಾರಿ ನಾನು ಇರ್ತೇನೆ, ನೀ ಹೊರಡಿ. ನೀನು ಹುಷಾರು, ನಾವು ಹೋಗಿದ್ ಬರ್ತೇವೆ. ಅಮ್ಮ ಹುಷಾರು. ನಾನು ಈ ಕೆಲಸ ನಿಮ್ ವಹಿಸಿರೋದು ಯಾರಿಗೂ ಗೊತ್ತಾಗ್ಬಾರ್ದು, ವೇದಾಂತೂ ಕೂಡ. ಏನಂದ್ರಿ ನೀವು? ಸೂರ್ಯ ಅನುದಾನಿತ. ಅಲ್ಲ ಅಲ್ಲ, ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ನೋಡಿದ್ದೀರಾ? ತುಂಬಾ ಚೆನ್ನಾಗಿದೆ ಅಂತ ನಾನು ನೋಡಿದ್ದೆ. ಇನ್ನೊಂದ್ಸತಿ ನೋಡ್ಕೊಂಡ್ ಬಂದ್ಬಿಡ್ತೀನಿ, ಬರ್ಲಾ? ಸೂರ್ಯ ಅನುದಾನಿತ ಹಿರಿಯ ಪ್ರಾಥಮಿಕ. ಅಲ್ಲ ಅವನು ಹೇಳಿದ್ದು ಸೂರ್ಯ ಅನುದಾನಿತ ಅಂದ್ರೆ ಸೂರ್ಯ ಸೂರ್ಯಕ್ಕೆ ಸಂಬಂಧಿಸಿದ್ದು. ಏನಿರ್ಬೋದು? ಈ ಅಗ್ನಿ ಒಬ್ಬ ಇದೆ, ಸೂರ್ಯನಾರಾಯಣ ವಸಿಷ್ಠನ ಮುಗಿಸ್ಬಿಡು ಅಂತ ಹೇಳಿದ್ರೆ ಮುಗಿಸ್ತಾ ಇಲ್ಲ. ಅವ್ರದೇ ಏನೋ ಬೇರೆ ಗೇಮ್ ಆಡ್ತಾ ಇದ್ದಾರೆ. ಹೋಗ್ಲಿ, ನನಗೆ ಯಾವ ಡೀಟೇಲ್ಸ್ ಹೇಳ್ತಾ ಇಲ್ಲ. ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ ಆಗುತ್ತೆ. ಹೇಗಾದ್ರೂ ಮಾಡಿ ಸೂರ್ಯನಾರಾಯಣ ವಸಿಷ್ಠನ ನಾನೇ ಮಟ್ಟ ಹಾಕ್ಬೇಕು. ಇವನ್ ನೋಡಿದ್ರೆ ಸೂರ್ಯನಾರಾಯಣ ಅನುದಾನಿತ ಶಾಲೆ ಅಂತ, ಇವಳು ನೋಡಿದ್ರೆ ಸೂರ್ಯ ಬಗ್ಗೆ ಮಾತಾಡ್ತಿದ್ದಾಳೆ. ಏನಾಗ್ತಾ ಇದೆ ಇಲ್ಲಿ? ಏನ್ ಹೊಚ್ಚಾಗ್ತಿದ್ದಾಳೆ ಇವಳು? ಇಲ್ಲ, ಇದನ್ನ ಹೀಗೆ ಬಿಟ್ರೆ ಖಂಡಿತ ನನ್ನ ಅಸ್ತಿತ್ವಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಎಲ್ಲದಕ್ಕೂ ಆ ಅಗ್ನಿ ಅವ್ರನ್ನೇ ನಂಬ್ಕೊಂಡಿರೋದಕ್ಕೆ ಆಗಲ್ಲ. ಕೆಲ್ಸನ ನಾನೇ ಮಾಡ್ಬೇಕು. ಸೂರ್ಯನಾರಾಯಣ ನಾಳೆ ಬೆಳಗ್ಗೆ ಸೂರ್ಯೋದಯನ ನೋಡಬಾರದು. ಹಾಗೇನಾದ್ರೂ ಮಾಡ್ಬೇಕು. ಜೂನಿಯರ್ ಹೆದರ್ಕೋಬೇಡ ಆಯ್ತಾ, ಕಾರ್ನಲ್ಲಿದ್ದೀವಲ್ವಾ, ಹಳ್ಳ ಗುಂಡಿ ಇರುತ್ತೆ. ನೀನ್ ತುಂಬಾ ಬ್ರೇವ್ ಅಲ್ವಾ, ಹೆದರ್ಕೋಬಾರ್ದು. ಈಗ ಕ್ಯಾಬ್ ಅಂಕಲ್ಲು ಫಾಸ್ಟ್ ಆಗಿ ಹೋಗ್ತಾರೆ ಆಯ್ತಾ, ನೀನ್ ಭಯ ಪಡ್ಕೋಬಾರ್ದು. ಅಪ್ಪನ್ ನೋಡೋದಕ್ಕೆ ನಾವ್ ದುಬೈಗ್ ಹೋಗ್ಬೇಕಲ್ವಾ, ಏರ್ಪೋರ್ಟ್ಗೆ ಹೋಗ್ಲೇಬೇಕು. ಅದಕ್ಕೆ ಕಂದ ಅವ್ರು ಫಾಸ್ಟ್ ಆಗಿ ಹೋಗ್ತಾರೆ, ಓಕೆನಾ? ಮೇಡಮ್ ನೋಡಕ್ಕೆ ನನ್ನ ತಂಗಿ ತರನೇ ಇದ್ದೀರಾ ನೀವು, ಅದು ಅಲ್ಲದೆ ಪ್ರೆಗ್ನೆಂಟ್ ನೀವು. ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ಹೇಳಿ ಸರ್. ಪ್ರೆಗ್ನೆಂಟ್ ಇದ್ದೀರಾ, ದುಬೈಗೆ ಹೋಗೋದಲ್ಲ ಬೇಕಾ ಮೇಡಮ್? ಏನ್ ಮಾಡೋದು ಸರ್, ಒಂದ್ ಹೆಣ್ಣು ಅಕ್ಕ ಮಗಳು ಅಮ್ಮ ಹೆಂಡತಿ ಎಲ್ಲಾ ಪಾತ್ರನು ನಿಭಾಯಿಸ್ಬೇಕಲ್ವಾ, ಅದಕ್ಕೆ ನಾನೇ ಹೊರಟು ಬರ್ಬೇಕಾಯ್ತು. ನಾನ್ ನನ್ನ ಹುಟ್ಟೋ ಮಗುಗೆ ತಾಯಿ ಅನ್ನೋದು ಎಷ್ಟು ಸತ್ಯನೋ,
ನನ್ ಗಂಡನ್ಗೂ ಹೆಂಡತಿ ಅನ್ನೋದು ಅಷ್ಟೇ ಸತ್ಯ. ಏರ್ಪೋರ್ಟ್ ಅಲ್ಲಿ ಸೆಕ್ಯೂರಿಟಿ ಚೆಕ್ ಬರೆ ಮಾಡಿಸ್ಬೇಕು, ಸ್ವಲ್ಪ ಬೇಗ ಹೋಗಿ ಸರ್. ಆದ್ರೂ ಸ್ವಲ್ಪ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಜೂನಿಯರ್ ಭಯ ಪಟ್ಕೋಬೇಡ ಆಯ್ತಾ, ಬೇಗ ಅಪ್ಪನ ಹತ್ರ ಹೋಗೋಣ ಓಕೆನಾ? ನಿನಗ್ ಭಯ ಆಗುತ್ತೆ ಅಂದ್ರೆ ನಾನ್ ನಿನಗ್ ಹಾಡ್ ಹೇಳ್ತೀನಿ ಓಕೆನಾ? ಭಯ ಪಟ್ಕೋಬಾರ್ದು, ಅಮ್ಮ ನಿನ್ ಜೊತೆಗಿದ್ದಾಳಲ್ವಾ. ಹ್ಮ್, ಇಟ್ಟಿರ್ಬೋದು. ಇಲ್ಲಿ ನೋಡಿದ್ರೆ ಇಷ್ಟೊಂದು ವಾರ್ಡ್ರೋಬ್ ಐತೆ, ಯಾವ್ದ್ರಲ್ಲಿ ಅಂತ ಚೆಕ್ ಮಾಡ್ದಪ್ಪ. ಒಳಗಡೆ ಇಟ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಿದ್ರೆ ಏನ್ ಮಾಡೋದು? ಎಲ್ಲರೂ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ರೆ ಏನಪ್ಪ ಮಾಡೋದು? ಸಾರ್ಥಕ್ ಸರ್ ಗೊತ್ತಾದ್ರೆ ನನ್ನನ್ನು ಹಣ್ಗೈ ನೀರ್ಗೈ ಮಾಡ್ಬಿಡ್ತಾರೆ. ಇದ್ರ ಇದ್ಬೇರೆ ಲಾಕ್ ಆಗಿದೆ, ಇದ್ರೊಳಗಡೆ ಇಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ರೆ ಯಾವ್ದಕ್ಕೂ ಇಲ್ಲೂ ಒಂದ್ಸತಿ ಚೆಕ್ ಮಾಡ್ಬಿಡ್ತೀನಿ. ಲಡ್ಡು ಬಂದ್ ಬೈಕ್ ಬಿತ್ತ, ಮೊದ್ಲು ಹಿಂಗ ಎಸ್ಕೇಪ್ ಆಗ್ಬೇಕು. ಆ ಗಾಳಿ ಏನಾದ್ರೂ ಬಂದ್ರೆ ನನ್ನನ್ನ ಈ ಜಗತ್ತಿಂದನೇ ಖಾಲಿ ಮಾಡ್ತಾರೆ. ಕಾಂತ, ಇಲ್ಲಿ ಅಂದ್ರೆ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ಸಾರ್ಥಕ್ ಸರ್ಗೆ ಏನಾದ್ರು ಸುಹಾಸಿನಿ ಮೇಡಮ್ ಈ ಲೆಟರ್ ನೀಸ್ಕೊಂಡಿದ್ರು ಅಂತ ಹೇಳಿದ್ರೆ ಧರ್ಮದೇಟ್ ಗ್ಯಾರಂಟಿ. ಈಗ ಏನ್ ಹೇಳಪ್ಪ ಇವ್ರಿಗೆ? ನಿಮ್ನೇ ಕೇಳ್ತಿರೋದು, ಸುಹಾಸಿನಿ ಅತ್ತೆ ರೂಮಲ್ಲಿ ಏನ್ ಮಾಡ್ತಿದೀರ? ನಾಚಿ ಹೇಳೋದು ನಿಮ್ಗೆ, ಚಿಕ್ಕ ಮಕ್ಳು ತರ ತೋರಿಸ್ತೀವಲ್ರಿ. ಏನ್ ಸಾರ್ಥಕ್ ಸರ್, ಈ ಚಿಕ್ಕ ಮಕ್ಳು ತರ ಚಡ್ಡಿಲೆ ಮಾಡ್ಕೊಂಡ್ರೆ ನಾಚಿಕೆ ಆಗ್ಬೇಕು, ತೋರ್ಸೋದ್ರಲ್ಲಿ ಏನಿದೆ ಅಲ್ರಿ? ಮನೇಲಿ ಕಾಮನ್ ವಾಶ್ರೂಮ್ ಇಲ್ವಾ? ಈಗ ಪರ್ಮಿಷನ್ ಇದ್ದೆ ಬೇರೆಯವ್ರ ವಾಶ್ರೂಮ್ ಯೂಸ್ ಮಾಡೋದು ತಪ್ಪಲ್ವಾ? ಕಾಂತ, ನಿನಗೆ ಇವತ್ತು ಧರ್ಮದೇಟ್ ಗ್ಯಾರಂಟಿ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗು, ಇಲ್ಲ ಅಂದ್ರೆ ನಿನ್ನ ಕತೆ ಮುಗೀತು. ಸಾರಿ ಸಾರ್ಥಕ್ ಸರ್, ಅದು ಅರ್ಜೆಂಟ್ ಆಗ್ಬಿಟ್ಟಿತ್ತು, ಡೋರ್ ಬೇರೆ ಓಪನ್ ಇತ್ತಲ್ಲ ಅದಕ್ಕೆ ಗೂಳಿ ತರ ನುಗ್ಬಿಟ್ಟು ಇಲ್ಲೇ ವಾಶ್ರೂಮ್ ಯೂಸ್ ಮಾಡ್ಬಿಟ್ಟೆ. ಇನ್ನೊಂದ್ಸತಿ ಹಾಗೆಲ್ಲ ಮಾಡಲ್ಲ. ಈಗದೆಲ್ಲ ಸರಿ, ನಾನು ಹೇಳಿದ ಸ್ಕೂಲ್ ಹೋದ್ರ ಏನಾಯ್ತು ಕತೆಯಲ್ಲಿ? ಸಾರಿ ಸಾರ್ಥಕ್ ಸರ್, ಅದು ಲೇಟ್ ಆಗೋಯ್ತು, ಈಗಲೇ ಹೋಗ್ತೀನಿ. ನಾಚಿ ಆಗೋದ್ರೆ ನಿಮಗೆ ಹೀಗೆಲ್ಲ ಹೇಳಕ್ಕೆ? ಆಗುತ್ತೆ ಸಾರ್ಥಕ್ ಸರ್, ಏನ್ ಮಾಡ್ರಿ. ಹೋಗಿ ಫಸ್ಟ್ ಹೋಗಿ ಹೇಳಿ, ಕೆಲಸ ಮಾಡಿ, ರೈಟ್ ಹೇಳಿ. ಸೂರಿ ಇಲ್ಲೇ ಎಲ್ಲೋ ಇದಾರೆ ಅನ್ಸ್ತಾ ಇದೆ, ಇಲ್ಲೇ ಎಲ್ಲೋ ಇದಾರೆ ಅಮ್ಮ. ಒಂದ್ ನಿಮಿಷ ಗಾಡಿ ನಿಲ್ಸಿಪ್ಪ.
ಆಗಲ್ಲ. ಯಾಕೆ? ಅದೆಲ್ಲ ನಿನ್ಗೆ ಯಾಕೆ ಅರ್ಥ ಮಾಡ್ಕೊಳ್ಳಿ ಅಗ್ನಿ ಅವರೇ. ಇಷ್ಟು ವರ್ಷಗಳಾದ್ಮೇಲೆ ಅವ್ರು ಬದುಕಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ನಾನು ಅವ್ರನ್ನ ನೋಡ್ಲೇಬೇಕು. ತುಂಬಾ ಮುಖ್ಯವಾದ ವಿಷಯ ಇದೆ. ಆಗಲ್ಲ, ನೀನು ಅವ್ರನ್ನ ಭೇಟಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಯಾಕೆ ಅಂತ? ಸೂರ್ಯನಾರಾಯಣ ವಶಿಷ್ಠ ನನ್ನ ಪಾಲಿಗೆ ಚಿನ್ನದ ಮುಟ್ಟೆ ಇಡೋ ಕೋಳಿ. ನಾನು ಅವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಬೇಕು. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಅಪ್ಪಿ ತಪ್ಪಿ ಸೂರ್ಯನಾರಾಯಣ ನಿನ್ನ ನೋಡಿದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗಿ ಹೋಗುತ್ತೆ. ಸೂರ್ಯನಾರಾಯಣ ವಶಿಷ್ಠ ಯಾವುದೇ ಕಾರಣಕ್ಕೂ ನಿನ್ನ ನಿನ್ನ ಫ್ಯಾಮಿಲಿನ ಮೀಟ್ ಆಗ್ಲೇಬಾರ್ದು. ನೀವ್ ಯಾಕೆ ಸುಮ್ ಸುಮ್ನೆ ಈ ತರ ಕಂಡೀಷನ್ಸ್ ಹಾಕ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾನೆ. ನನ್ ಮೇಲೆ ನಂಬಿಕೆ ಇಲ್ವಾ? ಇಲ್ಲ, ನನ್ಗೆ ಯಾರ ಮೇಲೆ ನಂಬಿಕೆ ಇಲ್ಲ. ತಂದಿರೋ ವಿಷಾನ ಮೊದ್ಲು ಅಗ್ನಿಗೆ ಹಾಕ್ಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ದಾರಿಗೆ ಬಂಡೆ ತರ ಅಡ್ಡ ಬಂದಿದ್ದಾನೆ. ಬಂದಾಗಾಯ್ತು ಅಲ್ಲ? ಅಯ್ಯೋ ಬರ್ರಿ ಬಿಡ, ಅಡಿಗೆ ನಾನಕ್ ಮಾತಾಡಮ್ಮ. ನಾನು ಮಾತಾಡ್ತಂಗಾಯ್ತು ನಂಗೆ. ನನ್ಗೆ ಯಾಕೋ ಒಂಥರ ಖುಷಿ ಆಗ್ತಿದೆ. ಏನೋ ಕಳೆದೋಗಿ ನನ್ ಸಿಕ್ಕಿದೆಯಾ ಅನ್ನೋ ಭಾವನೆ ಬರ್ತಿದೆ. ಗಮನಾಟ್ ಕೇಳಿಸ್ಕೋ, ಅದು ಸೂರ್ಯವ್ರ ವಾಯ್ಸ್ ತರ ಇಲ್ಲ. ನೀನು ಆವಾಗ್ಲಿಂದ ಸೂರ್ಯ ಸೂರ್ಯ ಅಂದು ಅಂದು ಯಾವ ಧ್ವನಿ ಕೇಳಿದ್ರು ನಿನ್ಗೆ ಅವ್ರ ಧ್ವನಿನೇ ಕೇಳ್ದಾಗತ್ತೆ. ಏನಿಲ್ಲ ಇಲ್ಲಮ್ಮ, ಸರಿಯಾಗಿ ಕೇಳಿಸ್ಕೋ. ಅದು ನಿಮ್ ಭ್ರಮೆ ಅಷ್ಟೇ. ಅಲ್ಲಪ್ಪ, ಭಾವನೆಗಳು ಅದು ಏನೋ ಒಂಥರ ಅನ್ನಿಸ್ತಿದೆ. ಮನುಷ್ಯ ಟೆಕ್ನಾಲಜಿ ಮೂಲಕ ಈ ಪಂಚಭೂತಗಳಲ್ಲಿ ಏನಿದೆ, ಈ ಪ್ರಕೃತಿಯಲ್ಲಿ ಏನೇನು ಅಡಗಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಪಟ್ಟಿದ್ದಾನೆ, ತಿಳ್ಕೊಂಡು ಇದ್ದಾನೆ. ಸೂರಿ ಮಾತಾಡ್ದಾಗಿಲ್ಲ. ಆದ್ರೆ ಬೇರೆಯವ್ರ ಮನಸ್ಸನ್ನ ತಿಳ್ಕೊಳ್ಳೋದ್ರಲ್ಲಿ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತೋತಿದ್ದಾನೆ. ಅದನ್ನ ಮೊದ್ಲು ನಾವು ಅಭ್ಯಾಸ ಮಾಡ್ಕೋಬೇಕು. ಇನ್ನೊಬ್ಬರ ಮನಸ್ಸಲ್ಲಿ ಏನ್ ಓಡುತ್ತದೆ ತಿಳ್ಕೊಂಡು ಅವ್ರ ಭಾವನೆಗಳಿಗೆ ಬೆಲೆ. ನನಗಂತೂ ಏನೋ ಗೊತ್ತಿಲ್ಲ. ಸರಿ, ಒಂದ್ಸ್ವಲ್ಪ ಮಲಗ್ತೀನಿ. ಓಕೆ ಸರ್. ಕೇಳಿಸ್ಕೊ, ಮಾಸೂರಿ ಮಾತಾಡ್ದಾಗಿದೆ. ಸೂರಿನು ಇಲ್ಲ. ಯಾರೋ ಯಾರೋ ಯಾರಿದ್ದಾರಾ? ನಮ್ಗೆ ಯಾರಿಗೂ ಹೇಳಿಲ್ಲ. ರೂಮಲ್ಲಿ ಲೆಟರ್ ಬರೆದಿಟ್ಟು ಹೊರಟೋಗಿದ್ದಾಳೆ. ಮಾ, ಏನ್ ಹೇಳ್ತಿದ್ಯ ನೀನು? ಆಯ್ತು, ನಾನು ಈಗಲೇ ಬರ್ತೀನಿ. ಏರ್ಪೋರ್ಟ್ಗೆ ಹೋಗಿ ಕರ್ಕೊಂಡು ಬರೋಣ. ಬೇಡ ಅಮ್ಮ, ನೀನೇನು ಬರೋದು ಬೇಡ. ಅಂಜು ಹೇಳಿದ್ಲು ಮಧ್ಯಾಹ್ನ 1:30 ಒಂದು ಪ್ಲೇನ್ ಇದೆ ಅಂತೆ ದುಬೈಗೆ. ಇನ್ನೂ ಟೈಮ್ ಇದೆಯಲ್ಲ, ಅದಕ್ಕೆ ಇವರಿಬ್ಬರು ಹೋಗಿದ್ದಾರೆ, ಕರ್ಕೊಂಡ್ಬರ್ತಾರೆ ಬಿಡು. ಸರಿ ಅಮ್ಮ, ಆಯ್ತು, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಇದು ದೇವ್ರೆ, ಈ ಹುಡುಗಿ ಏನಾದರೂ ಎಡ್ವರ್ಟ್ ಮಾಡಿಬಿಡ್ತಾರೆ. ಅಮ್ಮು, ಏನು ಗೊತ್ತೇನೆ, ಇಷ್ಟೊತ್ತು ನಾನು ನಿನ್ನ ಹತ್ರ ತಮಾಷೆ ಮಾಡಿದೆ ಕಣೆ. ಅವಳಿಲ್ಲೇ ಪಕ್ಕದ ಮನೆಗೆ ಹೋಗಿದ್ದಾಳೆ, ಸ್ವಲ್ಪ ನಿನ್ನ ಹತ್ರ ತಮಾಷೆ ಮಾಡಿದೆ ಅಷ್ಟೇ. ಅಮ್ಮ, ನಿಜ ಹೇಳ್ತಿದ್ಯ ನೀನು? ನಿನ್ನ ಹತ್ರ ನಾನೇನೆ ಮುಚ್ಚಿಡೋದು. ಅಂಜು, ಆರತಿ, ಅದೇ ಪಕ್ಕದ ಮನೆ ಜಯಮ್ಮ ಇದ್ದಾರಲ್ಲ, ಅವ್ರ ಮನೆಗೆ ಹೋಗಿದ್ದಾರೆ. ಸರಿ ಅಮ್ಮ,
ನೀನು ಹುಷಾರು. ವೇದಾಂತ ಅಮೂಲ್ಯ ಇದ್ರು ಇನ್ನೂ ಮನೆಗೆ ಬಂದಿಲ್ಲ. ನೀವೇನಾದ್ರೂ ಮಾಡಿದ್ರ? ನಾನೇನೋ ಮಾಡ್ಲಿಲ್ಲ. ಸುಳ್ಳು ಹೇಳ್ಬೇಡಿ. ಸಂಪಿಗೆಪುರದಿಂದ ನೀವೆಲ್ಲರೂ ವಾಪಸ್ ಬಂದಿದ್ದೀರ, ಆದ್ರೆ ಅವರಿಬ್ರು ಮಾತ್ರ ಯಾಕೆ ಬರ್ಲಿಲ್ಲ? ವೇದಾಂತ ಅಲ್ಲಿ ಅವರಪ್ಪನ್ನ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಸರಿ ಬಿಡಿ, ನೀವ್ ನನ್ನ ಸೂರ್ಯನಾರಾಯಣ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಿಡಲ್ವಾ? ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನ್ ಬಂದಿರೋದೆ ಸೂರ್ಯನಾರಾಯಣ ಅವ್ರನ್ನ ಭೇಟಿ ಮಾಡೋದಕ್ಕೆ. ನೀವ್ ನನ್ಗೆ ಅವಕಾಶ ಮಾಡ್ಕೊಡಲ್ವಾ? ಅಲ್ಲ, ನಾನೇ ನಿಮಗ್ ಮೋಸ ಮಾಡ್ತೀನಿ ಅಂತ ಅನುಮಾನನ? ನನ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ತುಂಬಾ ಹತ್ರ ಇರೋರೆ ನಮ್ಗೆ ಮೋಸ ಮಾಡೋದು.